ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇನ್ನೊಂದು ಹೊಸದಾದಂಥ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಾ ಇದ್ರೆ ಇನ್ನೊಂದು ಹೊಸದಾದಂಥ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಾಗಿರುತ್ತಪ್ಪ ಅಂದರೆ, ನನ್ನ ತುಂಬ ದಿನದಿಂದ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಬ್ರೋ ನನಗೆ ನಮ್ಮ ಫ್ರೆಂಡು ಮತ್ತು ನಾನು ಇಬ್ಬರು ಸೇರಿ ಒಟ್ಟಿಗೆ ಗೇಮ್ ಆಡಬೇಕು, ನಾವೊಬ್ಬರು ಒಂದೇ ಸರಿ ಬಸ್ ಗೇಮ್ ಆಡಬೇಕು, ಅದು ಯಾವ ರೀತಿ ಹೇಳ್ಕೊಡಿ ಬ್ರೋ ಅಂತ ಕಮೆಂಟ್ ಆಗ್ತಾಯಿದ್ರು. ಅದಕ್ಕೆ ಇವಾಗ ನಿಮ್ಗೇನೋ ಗೊತ್ತಿಲ್ಲಪ್ಪ ಅಂದರೆ ಈ ವಿಡಿಯೋ ನೋಡಿಬಿಡಿ. ಮತ್ತು ನೀವು ಫ್ರೀ ಫೈರಲ್ಲಿ ಮತ್ತು ಪಬ್ಜಿಯಲ್ಲೆಲ್ಲ ಸ್ಕ್ವಾಡ್ ಆಡ್ತಿರಲ್ಲ, ನೀವು 4 ಜನ ಮತ್ತು 2-3 ಜನ ಆಡ್ತಿರಲ್ಲ, ಸೇಮ್ ನೀವು ಅದೇ ರೀತಿ ಇಲ್ಲಿ ಆಡ್ಬೋದು. ನೀವು ಇಲ್ಲಿ ಅಲ್ಲಿ ಲಾಸ್ಟ್ 4 ಮೆಂಬರ್ಸ್ ಇರುತ್ತೆ, ಬಟ್ ಇಲ್ಲಿ ನಿಮ್ಗೇನಪ್ಪ 10 ಮೆಂಬರ್ಸ್ ಆಡ್ಬೋದು ಗುರು. ಇಲ್ಲಿ 10 ಮೆಂಬರ್ಸ್ ನೀವು ಕೂಡ ಸ್ಕ್ವಾಡ್ ರೀತಿಯೇ ನೀವು ಆಡ್ಬೋದು, ಬಸ್ ರೇಸ್ ಥರ ನೀವು ಆಡ್ಬೋದು. ಇಲ್ಲಿ ತುಂಬ ಇಂಟ್ರೆಸ್ಟ್ ಬರುತ್ತೆ ಈ ಒಂದು ಮಲ್ಟಿಪ್ಲೇಯರ್, ಇದಕ್ಕೆ ನಿಮ್ಮ ಫ್ರೆಂಡು ನೀವು ಆಡೋದಕ್ಕೆ ಮಲ್ಟಿಪ್ಲೇಯರ್ ಮೋಡ್ ಅಂತಾರೆ. ಅದು ಯಾವ ರೀತಿ ನಿಮ್ಮ ಫ್ರೆಂಡನ್ನು ಕರ್ಕೊಳೋದು ಮತ್ತು ಇಬ್ಬರು ಜಾಯಿನ್ ಮಾಡಿಬಿಟ್ಟು ಯಾವ ರೀತಿ ಆಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರು ಸೂಬ್ರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಇವಾಗ ನೋಡ್ತಾರಬೋದು. ಯಾವ ರೀತಿಯಪ್ಪ ಅಂದರೆ, ನಿಮಗೆ ಮೊದಲದಾಗಿ ಇಲ್ಲಿ ಮೇಲೆ ನೋಡ್ತಾರಬೋದು 1,000 ರೂಪೀಸ್ ಇದೆಯಲ್ಲ, RP ಇದೆಯಲ್ಲ, ನಿಮಗೆ ಇಲ್ಲಿ 40,000 ಇರಬೇಕು. ಒಂದು ಮ್ಯಾಚ್ಗೆ 40,000 ರುಪೀಸ್ ಆಗುತ್ತೆ. ಅದು ನಿಮಗೆ ರಿಯಲ್ ಅಮೌಂಟ್ ಅಲ್ಲ ಗುರು, ಸುಮ್ಮನೆ ಬಸ್ಸಲ್ಲಿ ಬಂದಿರುತ್ತೆ ನಿಮಗೆ. ಅಲ್ಲಿ 40,000 ನಿಮ್ಗೆ ಏನಾದರೂ ಇಲ್ಲಪ್ಪ ಅಂದರೆ, ಇಲ್ಲಿ ನಿಮಗೆ ಬಸ್ ಗೇಮ್ನ ಆಡ್ಬಿಟ್ಟು ನೀವು ಇಲ್ಲಿ ನೋಡ್ತಾರಬೋದು, ಇಲ್ಲಿ ನಾನು ಹ್ಯಾರೋ ಮಾರ್ಕ್ ಆಗ್ತಾ ಇದ್ದೀನಲ್ಲ, ನೀವು ಅದ್ರ ಮೇಲೆ ಆಡ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಯಾವುದಾದ್ರೂ ಒಂದು ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾರಬೋದು ಇಷ್ಟು ಮ್ಯಾಪ್ಗೆ ನಿಮಗೆ 33,755 ಅಂತಿದೆ ನೋಡ್ತಿರ್ಬೋದು, ಇಷ್ಟು ನಿಮಗೆ ಅಮೌಂಟ್ ಆಗುತ್ತೆ. ಅಷ್ಟು ಮ್ಯಾಪ್ನ ಕಂಪ್ಲೀಟ್ ಮಾಡಿದರೆ ಇಷ್ಟು ನಿಮಗೆ ಅಮೌಂಟ್ ಆಗುತ್ತೆ ಗುರು. ನಿಮಗೆ ಅಲ್ಲಿ 40,000 ರುಪೀಸ್ ಇರಬೇಕು. ಇಲ್ಲಿ ನೋಡ್ತಿರ್ಬೋದು ನಾನು 61,000 ರುಪೀಸ್ ಐತೆ, ನಾನು ಇವಾಗ ನೋಡ್ತಿರ್ಬೋದು 61,000 ರುಪೀಸ್ ಐತೆ. ಅಲ್ಲಿ ನಿಮಗೆ ಒಂದು ಮ್ಯಾಚ್ಗೆ 40,000 ರುಪೀಸ್ ಆಗುತ್ತೆ. ಅದು ಯಾವ ರೀತಿ ಇವಾಗ ನೋಡ್ತಿರ್ಬೋದು, ಯಾವ ರೀತಿ ನಿಮ್ಮ ಫ್ರೆಂಡನ್ನು ಕರ್ಕೊಳೋದು ಅಂತ ನಾವು ತೋರಿಸ್ಕೊಡ್ತೀನಿ. ನೋಡ್ತಿರ್ಬೋದು ಇಲ್ಲಿ ಮಲ್ಟಿಪ್ಲೇಯರ್ ಮೋಡ್ ಅಂತಿದೆ, ನೋಡ್ತಿರ್ಬೋದು ಇಲ್ಲಿ ಮಲ್ಟಿಪ್ಲೇಯರ್ ಮೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಿಮಗೆ 40,000 ರುಪೀಸ್ ಕೇಳುತ್ತೆ. ನೋಡ್ತಿರ್ಬೋದು ಅಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ನಿಮಗೆ ಓಕೆ ಕೊಟ್ಟಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ, ಲೋಡಿಂಗ್ ಆಗಿಬಿಟ್ಟು ನಿಮಗೆ ಬರುತ್ತೆ. ನೋಡ್ತಾ ಇರ್ಬೋದು ನಿಮಗೆ ಡಿಫಾಲ್ಟಾಗಿ ನಿಮಗೆ ಅದೇ ಬಸ್ಸಲ್ಲೇ ಇರುತ್ತಲ್ಲ, ಸ್ಟಾರ್ಟಿಂಗ್ ಬಸ್ ಬಂದಿರುತ್ತಲ್ಲ, ಅದೇ ಬಸ್ಸು ನೀವು ಯೂಸ್ ಮಾಡಬೇಕಾಗುತ್ತೆ. ಬೇರೆ ರೀತಿ ಯಾವುದೇ ರೀತಿ ಮೋಡು ಬರಲ್ಲ, ನಿಮಗೆ ವರ್ಕ್ ಆಗಲ್ಲ. ನೀವು ಅದೇ ಬಸ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸು ಕೂಡ ಅದೇ ಬಸ್ನ ತೊಗೊಳ್ಳಿ. ಇವು ನೋಡ್ತಿರ್ಬೋದು ಇಲ್ಲಿ ಸರ್ವರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ನೀವು ಯಾವ್ದು ನಿಮ್ಮ ಹತ್ರ ನೆಟ್ವರ್ಕ್ ನೀಟಾಗಿ ಬರುವ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಡಿಯಾ ಸೆಲೆಕ್ಟ್ ಮಾಡ್ಕೊತೀನಿ, ನೀವು ಕೂಡ ಇಂಡಿಯಾನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾರಬೋದು ಇಂಡಿಯಾ ಸೆಲೆಕ್ಟ್ ಮಾಡಿದ್ದೀನಿ, ಸ್ವಲ್ಪ ಲೋಡಿಂಗ್ ಆಗ್ತಿದೆ. ಲೋಡಿಂಗ್ ಆಗಿಬಿಟ್ಟು ಇಲ್ಲಿ ನಿಮ್ಮ ಥರನೇ ಹಲವಾರು ಜನ ಇಲ್ಲಿ ಆಡ್ತಿರ್ತಾರೆ. ನೋಡ್ತಿರ್ಬೋದು ಒಬ್ಬೊಬ್ಬರು ಪ್ರೈವೇಟ್ ಇಕ್ಕಂದಿರ್ತಾರೆ, ಲಾಕ್ ಇಕ್ಕಂದಿರ್ತಾರೆ, ಒಬ್ಬೊಬ್ಬರು ನಿಮಗೆ ನೋಡ್ತಿರ್ಬೋದು ಒಬ್ಬೊಬ್ಬರು ಓಪನ್ ಇಕ್ಕಿರ್ತಾರೆ. ನೀವು ಇಲ್ಲಿ ಯಾವುದಾದ್ರೂ ಓಪನ್ ನೋಡ್ತಿರ್ಬೋದು, ನಿಮಗೆ ಕೀಲ್ ಹಾಕಿಲ್ಲ, ನಿಮಗೆ ನೋಡ್ತಿರ್ಬೋದು ಕೀಲ್ ಹಾಕಿಲ್ಲಲ್ಲ, ನೀವು ಅದಕ್ಕೆ ಹೋಗ್ಬಿಟ್ಟು ಈ ಥರ ಜಾಯಿನ್ ಆಗ್ಬೋದು. ನೋಡ್ತಿರ್ಬೋದು ಜಾಯಿನ್ ರೂಮ್ ಅಂತ ಕಾಣ್ತಿದೆ. ನೋಡ್ತಿರ್ಬೋದು ಈ ರೀತಿ ನೀವು ಜಾಯಿನ್ ಆಗ್ಬೋದು. ಸರ್, ನಿಮ್ಮ ಫ್ರೆಂಡ್ಸು ಕೂಡ ನೀವು ಕರ್ಕೊಂಡು ಆಡ್ಬೇಕಪ್ಪ ಅಂತಂತಂದರೆ ಅದು ಯಾವ ರೀತಿಯಪ್ಪ ಅಂದರೆ, ನೋಡ್ತಿರ್ಬೋದು ಇಲ್ಲಿ ಕ್ರಿಯೇಟ್ ಅಂತ ಇದೆ, ಕ್ರಿಯೇಟ್ ರೂಮ್ ಅಂತ ಕಾಣ್ತಿದೆ. ನೋಡ್ತಿರ್ಬೋದು ಕ್ರಿಯೇಟ್ ರೂಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು 8 ಜನ ಆಡ್ತಿರೋ ಕೂಡ, ನಿಮ್ಮ ಫ್ರೆಂಡ್ಸ್ 8 ಜನ, 3 ಜನ ಅಥವಾ 4 ಅಥವಾ 5 6 7 8 ನಿಮ್ಮ ಫ್ರೆಂಡ್ಸ್ 8 ಜನ ಇರ್ತಿರೋ ಅಷ್ಟು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇವಾಗ ನೋಡ್ತಿರ್ಬೋದು ನಾನು ಸಿಂಪಲಾಗಿ ಮೊದಲನೇದಾಗಿ ಇವಾಗ ನಾನು 5ನ ಸೆಲೆಕ್ಟ್ ಮಾಡ್ಕೊತೀನಿ. 5 ಇವಾಗ ನನ್ನ ಹತ್ರ ಫ್ರೆಂಡ್ ಯಾರು ಇಲ್ಲ, ಬಟ್ ಇವಾಗ ನೋಡ್ತಿರ್ಬೋದು ಇವಾಗ ನೋಡ್ತಿರ್ಬೋದು 5 ಜನನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 5 ಜನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ತಿರ್ಬೋದು ರೂಮ್ ನೇಮ್ ಅಂತಿದ್ದಲ್ಲ, ನೀವು ಏನಾದರೂ ಕಳಿ ನೋಡ್ತಿರ್ಬೋದು, ನಿಮ್ಮ ಹೆಸರಾದರೂ ಕಳಿ ಏನಾದರೂ ಕಳಿಗುರು. ನೋಡ್ತಿರ್ಬೋದು ನಾನು ರೇವಣಸಿದ್ದಪ್ಪ ಅಂತ ಇಕ್ಕಿದ್ದೀನಿ. ನೋಡ್ತಿರ್ಬೋದು ರೇವಣಸಿದ್ದಪ್ಪ ಅಂತ ಇಕ್ಬಿಟ್ಟಿದ್ದೀನಿ. ನೀವು ಇಲ್ಲಿ ಕೋಡ್ ಇಕ್ಬೇಕಪ್ಪ ಅಂದರೆ ನೋಡಿ, ನಿಮ್ಮ ಫ್ರೆಂಡ್ಸು ನೀವು ಕೋಡ್ ಇಕ್ಬೇಕಪ್ಪ ಅಂತಂದರೆ, ನೀವು ಕೋಡ್ ಆದರೂ ಇಕ್ಕಿ ಇಲ್ಲಾಂದರೆ ನಾರ್ಮಲ್ ಓಕೆ ಕೊಟ್ಬಿಡಿ. ಕೋಡ್ ಇಕ್ಕಿದ್ರೆ ಈ ಕೋಡ್ನ ನಿಮ್ಮ ಫ್ರೆಂಡ್ಸು ಕೂಡ ಹೇಳ್ಬೇಕಾಗುತ್ತೆ. ಲಾಕ್ ಅಂತ ಸಿಂಬಲ್ ಬಂತಲ್ಲ, ಆ ಲಾಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆ ಕೋಡ್ನ ನಿಮ್ಮ ಫ್ರೆಂಡ್ಸಿಗೆ ಹೇಳಿದ್ರೆ ಆ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಕೋಡ್ ಹಾಕಿರ್ತಾರೆ, ಹಾಕಿದ್ಮೇಲೆ ಅವ್ರು ನಿಮ್ಗೆ ಜಾಯ್ನ್ ಆಗಿಬಿಡ್ತಾರೆ. ಇಲ್ಲ ಕೋಡ್ ಆದ್ರೂ ಹಾಕಿ ಹಂಗೆ ಆದ್ರೂ ಹಾಕಿ ನೋಡ್ತಿರ್ಬೋದು ಕೋಡ್ ಹಾಕಿದ್ಮೇಲೆ ನೀವು ಇಲ್ಲಿ ನೀವು ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಿರ್ಬೋದು, ನಾನು ಮೊದಲನೇದಾಗಿ ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊತೀನಿ ಮ್ಯಾಪ್ನ. ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಗೋ ಅಂತ ಕೊಡಿ. ಇಲ್ಲಿ ಗೋ ಅಂತ ಕೊಟ್ಟಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಬರುತ್ತೆ. ನೋಡ್ತಿರ್ಬೋದು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ರೂಮ್ ಕ್ರಿಯೇಟ್ ಆಗಿದೆ. ನೋಡ್ತಿರ್ಬೋದು ಗುರು, ನಾನು ಇವಾಗ 5 ಜನನ ಕ್ರಿಯೇಟ್ ಮಾಡ್ಕೊಂಡು, ನಾನು ಪ್ರೈವೇಟ್ ಇಕ್ಕಿಲ್ಲ, ಯಾಕಂದರೆ ನಾನು ಪಬ್ಲಿಕ್ ಇಕ್ಕಿದ್ದೀನಿ. ಇವಾಗ ಯಾರಾದರೂ ಬಂದು ಜಾಯ್ನ್ ಆಗ್ಬೋದು 5 ಜನನ. ನೀವು ಬೇಗ ಇದನ್ನಾದರೂ ಈ ಕಳಿಗುರು, ಇಲ್ಲಾಂದರೆ ನೀವು ಮಾಮೂಲಿ ಕೋಡ್ ಆದರೂ ಕೊಡಿ. ನಿಮ್ಮ ಫ್ರೆಂಡ್ಸಿಗೆ ಹೇಳಿದ್ರೆ ಅಲ್ಲಿ ಕೋಡು ಹಾಕಿದ್ರೆ ಬಂದ್ಬಿಟ್ಟು ಜಾಯ್ನ್ ಆಗ್ತಾರೆ. ಇವಾಗ ನೋಡ್ತಿರ್ಬೋದು ನಾನು ಪಬ್ಲಿಕ್ ಇಕ್ಕಿದ್ದೀನಿ, ರೂಮ್ ನೇಮ್ ಬಂದುಬಿಟ್ಟು ರೇವಣಸಿದ್ದಪ್ಪ ಅಂತ ಅಲ್ಲಿ ತೋರಿಸ್ತಿರುತ್ತೆ. ಅಲ್ಲಿ ಫಸ್ಟಲ್ಲೇ ಅಲ್ಲಿ ತೋರಿಸ್ಬಿಟ್ಟು ಜಾಯ್ನ್ ಆದರೆ ಓಕೆ, ಇಲ್ಲಿ ಬಂದು ಜಾಯ್ನ್ ಆಗ್ತಾರೆ. ನೋಡ್ತಿರ್ಬೋದು ನಾನು ಇವಾಗ ಯಾರು ಕೂಡ ಜಾಯ್ನ್ ಆಗ್ತಾ ಇಲ್ಲ, ಜಾಯಿನ್ ಆಗಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂದ್ಬಿಟ್ಟು. ಇವಾಗ ನೋಡ್ತಾರಬೋದು ಫ್ರೆಂಡ್ಸ್ 5 ಜನ ಬಂದಿದ್ದಾರೆ. ನೋಡ್ತಾರಬೋದು 5 ಜನ ಬಂದಿದ್ದಾರೆ. ಇಲ್ಲಿ ಇಲ್ಲಿ ಬೇಕಾದರೂ ಕಿಕ್ಔಟ್ ಬೇಕಾದರೂ ಮಾಡ್ಬೋದು, ಇಲ್ಲಾಂದ್ರೆ ನೀವು ಹಂಗೆ ಬೇಕಾದ್ರೂ ಕೊಡ್ಬೋದು. ನೋಡ್ತಿರ್ಬೋದು ರೆಡಿ ಕೊಟ್ಟಿದ್ದಾರೆ, 2 ರೆಡಿ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಬೇರೆಯವ್ರು ನಿಮ್ಮ ಥರ ನಮ್ಮ ಥರನೇ ಬೇರೆಯವರು ಆಡ್ತಾ ಇರುವಂಥವ್ರು, ನನ್ನ
ಹೆಸರು ಹಾಕಿದ್ರಲ್ಲ ಅಲ್ಲಿ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಅವರು, ನೋಡ್ತಾ ಇರ್ಬೋದು. ಇವಾಗ ನೀವು ಇಲ್ಲಿ ಸ್ಟಾರ್ಟ್ ಅಂತಿದೆ ನೋಡ್ತಾ ಇರ್ಬೋದು, ಇವ್ನು ರೆಡಿ ಕೊಟ್ಟಿಲ್ಲ ನೋಡ್ತಾ ಅವ್ರು ರೆಡಿ ಕೊಟ್ಟಿದ್ದಾರೆ. ಇವಾಗ ಸ್ಟಾರ್ಟ್ ಅಂತ ಕಾಣ್ತಿದೆ ಅಲ್ಲ, ಆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸು ಕೂಡ ಮಲ್ಟಿಪ್ಲೇಯರ್ ಸ್ಟಾರ್ಟ್ ಆಯ್ತು. ಇವಾಗ ನೀವು ಫ್ರೀ ಫೈರಲ್ಲಿ ಪಬ್ಜಿಯಲ್ಲಿ ಯಾವ ರೀತಿ ಆಡ್ತಿರೋ ಸ್ಕ್ವಾಡ್ ರೀತಿ ಅದೇ ರೀತಿನೇ ಸ್ಟಾರ್ಟ್ ಆಗ್ತಿದೆ ನೋಡ್ತಾ ಇರ್ಬೋದು. ಮ್ಯಾಚ್ ಅದೇ ರೀತಿನೇ ಸೇಮ್ ಸ್ಟಾರ್ಟ್ ಆಗ್ತಿದೆ ನೋಡ್ತಾ ಇರ್ಬೋದು. ತುಂಬ ಇಂಟ್ರೆಸ್ಟ್ ಬರುತ್ತೆ ಅವರು ಜಾಸ್ತಿ ಆಡೋದಂದರೆ ಈ ಬಸ್ ಗೇಮ್ ಅಂದರೆ ಇದಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋ ಆಗಿರುತ್ತೆ ಅವರು. ಇದು ತುಂಬ ಅಂದರೆ ತುಂಬ ಜನ ಇದು ಮಲ್ಟಿಪ್ಲೇಯರ್ ಮೋಡ್ ಜಾಸ್ತಿ ಆಡ್ತಾರೆ, ಯಾಕಂದರೆ ಮಸ್ತಾಗಿ ರೇಸಲ್ಲಿ ಆಡ್ಬೋದು. ನಿಮ್ಮ ಫ್ರೆಂಡ್ಸು ನೀವು ಕೂಡ ಬಿಟ್ಟು ಚಾಲೆಂಜ್ ಕಟ್ಬಿಟ್ಟು ಯಾರು ಫಸ್ಟ್ ಹೋಗ್ತಾರೆ, ನಾನು ಫಸ್ಟ್ ಹೋಗ್ತೇನೆ ನೀವು ಫಸ್ಟ್ ಹೋಗ್ತೆ ಅಂತ ಆರಾಮಾಗಿ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಈ ಮಲ್ಟಿಪ್ಲೇಯರ್ ಮೋಡಲ್ಲಿ. ನೋಡ್ತಾ ಇರ್ಬೋದು ಮಲ್ಟಿಪ್ಲೇಯರ್ ಮಾಡ್ಬಿಟ್ಟು ಬಂದ್ಬಿಟ್ಟು ನೋಡ್ತಾ ಇರ್ಬೋದು. ನಾವಲ್ಲಿ 4 ಜನ ಇದ್ವಿ ನೋಡ್ತಾ ಇರ್ಬೋದು, 4 ಜನ ಕೂಡ ಇಲ್ಲಿ ಬಂದಿದ್ದೀವಿ ನೋಡ್ತಾ ಇರ್ಬೋದು. 4 ಜನ ಕೂಡ ಇಲ್ಲಿ ಬಂದಿದ್ದೀವಿ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಈ ಒಂದು ಮ್ಯಾಚಲ್ಲಿ ಗುರು ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಬಟ್ ನನಗೆ ಇವ್ರು ಯಾರಂತ ಗೊತ್ತಿಲ್ಲ ಗುರು, ನಾನು ಲೈಕ್ ಪಬ್ಲಿಕ್ ಆಗಿದ್ದೀನಲ್ಲ, ನನ್ನ ಹೆಸರು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗಿದ್ರೆ. ನೀವು ಪ್ರೈವೇಟ್ ಹಾಕಂಗಿದ್ರೆ ಅಲ್ಲಿ ಪ್ರೈವೇಟ್ ಹಾಕ್ಬಿಟ್ಟು ನೀವು ಕೋಡ್ ಕೇಳುತ್ತಲ್ಲ, ಆ ಕೋಡು ನಿಮ್ಮ ಫ್ರೆಂಡ್ಸ್ಗೆ ಅದು ಹೇಳಿದ್ರೆ ಅವನು ನೀವು ಏನಾದರೂ ಕೇಳಿದ್ರು ಕೋಡ್ ಅಂತ 1 2 3 4 ಲಾಕ್ ಇದ್ದಂಗೆ ಅಷ್ಟೇ. ನಿಮ್ಮ ಒಂದು ರೂಮ್ ಕ್ರಿಯೇಟ್ ಮಾಡ್ತಿರಲ್ಲ ಅದಕ್ಕೆ ನೀವು ಲಾಕ್ ಇದ್ದಂಗೆ ಅಷ್ಟೇ, 1 2 3 ಅದಕ್ಕೆ, 2 3 ಅದಕ್ಕೆ, 4 5 ಅದಕ್ಕೆ ನಾನು ಕ್ರಿಯೇಟ್ ಮಾಡ್ತೀರ. ಆ ರೂಮ್ ನೇಮ್ ಮೇಲೆ ನೀವು ಒಂದು ಟ್ಯಾಪ್ ಮಾಡಿದ್ರೆ ಸಾಕು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಕೋಡ್ ಕೇಳುತ್ತೆ. ಅಲ್ಲಿ ಕೋಡ್ ಕೇಳಿದ್ರೆ ನಿಮ್ಮ ಫ್ರೆಂಡ್ಸು ಆ ಕೋಡ್ನ ಎಂಟರ್ ಮಾಡಿದ್ರಾಯ್ತು, ನೀವು ಕೂಡ ಜಾಯ್ನ್ ಆಗ್ತೀರ. ನೋಡ್ತಾ ಇರ್ಬೋದು ಆಲ್ರೆಡಿ ಮುಂದೆ ಹೋಗಿದ್ರೆ ಕೂಡ ನಾನು ಹಿಂದೆ ಉಳಿದಿದ್ದೀನಿ. ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಈ ಒಂದು ಮ್ಯಾಚು. ಇನ್ನೂ ಯಾರಾದರೂ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಇದೇ ರೀತಿ ಕ್ರೇಜಿ ಆಗಿರುವಂಥ ವೀಡಿಯೋಗಳು ಬರುತ್ತಾ ಇರುತ್ತೆ. ನೋಡ್ತಾ ಇರ್ಬೋದು ನಾರ್ಮಲ್ ಬಸ್ಸಿಗೆ ಈಶಾನ್ಯ ಕರ್ನಾಟಕ ಸಾರಿಗೆ ಇವರನ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಒಂದು ಮಲ್ಟಿಪ್ಲೇಯರ್ ಮೋಡ್ ಆಡೋಕ್ಕಂತಲೇ ಕ್ರಿಯೇಟ್ ಮಾಡಿದ್ದೀನಿ ನಾನು ಈ ಒಂದು ಈಶಾನ್ಯ ಕರ್ನಾಟಕ ಸಾರಿಗೆ ಇವರನ್ನ. ಏನಾದರೂ ಇನ್ನೂ ತೊಗೊಂಡಿಲ್ಲಪ್ಪ ಅಂದರೆ ಡಿಸ್ಕ್ರಿಪ್ಷನ್ ತಗಡೆ ಔ ಟು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಜೆಟ್ ಬಸ್ ಲಿವರಿ ಅಂತ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನನ್ನ ವೀಡಿಯೋನ ಓಪನ್ ಆಗುತ್ತೆ. ಆ ವೀಡಿಯೋ ನೋಡ್ಬಿಟ್ಟು ಆರಾಮಾಗಿ ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಪಾಸ್ವರ್ಡ್ ಕೊಟ್ಟಿಲ್ಲ ಲಿವರಿಗೆ. ನೋಡ್ತಾ ಬಂದು ಇಲ್ಲಿ ಮೆಸೇಜು ಕೂಡ ಹಾಕ್ಬೇಕು, ಇಲ್ಲ ಅಂದರೆ ವಾಯ್ಸ್ ರೆಕಾರ್ಡ್ ಇರಲ್ಲ ನಿಮಗೆ. ಪಬ್ಜಿಯಲ್ಲಿ ಫ್ರೀ ಫೈರ್ ಥರ ವಾಯ್ಸ್ ರೆಕಾರ್ಡ್ ಇರಲ್ಲ. ನೀವಿಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ನೀವು ಏನಾದರೂ ಹೆಲ್ಪ್ ಏನಾದರೂ ಬಸ್ ಸಿಕ್ಕಾಕಂತಿತ್ತಂದರೆ ನೀವಿಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ಎಲ್ಲ ಕೂಡ ಮುಂದೆ ಹೋಗಿದ್ದಾರೆ, ಅವ್ರು 4 ಜನನೂ ಕೂಡ ಮುಂದೆ ಹೋಗಿದ್ದಾರೆ, ನಾನು ಹಿಂದೆ ಇದ್ದೀನಿ ಗುರು. ನೋಡ್ತಾ ನಿಮ್ಗೆ ವೀಡಿಯೋ ತೋರಿಸ್ಬೇಕಂತಲೇ ಈ ರೀತಿ ನಿಮಗೆ ವೀಡಿಯೋ ಮಾಡಿದ್ದು. ನಮ್ಮ ಫ್ರೆಂಡ್ಸು ಕೂಡ ಯಾರು ಗೇಮ್ನ ಇದು ಆಡಲ್ಲ ಅಷ್ಟು ಆಡೋದೇ ಇಲ್ಲ ನಮ್ಮ ಫ್ರೆಂಡ್ಸ್ ಸರ್, ನಾನು ಒಬ್ಬನೇ ಕೂಡ ಆಡೋದು. ಅದಕ್ಕೆ ಇಲ್ಲಿ ಯಾರೂ ಇಲ್ಲ ನಮ್ಮ ಫ್ರೆಂಡ್ಸು, ಎಲ್ಲ ಕೂಡ ಅವರು ಬೇರೆಯವರು, ಅವರು ಮುಂದೆ ಹೋಗಿಬಿಟ್ಟಿದ್ದಾರೆ ಆಲ್ರೆಡಿ. ನೋಡ್ತಾ ಇರ್ಬೋದು ಇಷ್ಟೇ ಫ್ರೆಂಡ್ಸ್ ರೂಮ್ನ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಆಡುವಂಥದ್ದು. ನಿಮ್ಗೇನಾದರೂ ಈ ವೀಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಯಾರು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಗೆ ಯಾವ ವೀಡಿಯೋ ಬೇಕಂತ ತಗಡೆ ಕಮೆಂಟ್ ಮಾಡಿ. ಖಂಡಿತ ವೀಡಿಯೋ ಬಂದೇ ಬರುತ್ತೆ ಫ್ರೆಂಡ್ಸ್. ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.